ಆದರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಆಡಳಿತ ಈ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯನವರು ಬಂದ ಮೇಲೆ ನಾವೆಲ್ಲರೂ ಕೂಡ ನಿಜವಾಗಿಯೂ ಕೂಡ ಸಂತೋಷದಿಂದ ಕುರುಬರು ಕುರುಬರು ಅಂತ ಹೇಳಿಕೊಳ್ಳುವಂಥ ಧೈರ್ಯ ಮಾಡಿದ್ದೀರಿ ಅಂತ ನಿಮ್ಗೆ ಹೇಳಬೇಕಾಗುತ್ತೆ. ವಾಸ್ತವಾಂಶದ ಸಂಗತಿ ನಿಜ. ನಮ್ಮ ಸಮಾಜಕ್ಕೆ ಹಿಂದಿನಿಂದ ಬಹಳ ಜನ ಕೆಲಸ ಮಾಡಿದ್ದಾರೆ, ನಮಗೆಲ್ಲ ಅಂತ ಹೇಳಲ್ಲ. ಸಮಯದ ಅಭಾವ ಇದೆ, ಗುಂಡಾಗಂತ ಹೆಸರು ಜ್ಞಾಪಿಸ್ಕೊಳ್ತೇನೆ. ನಾವು ಈ ಹಿಂದೆ ಸರ್ಕಾರ ರಚನೆಯಾದ ಸಮಯದಿಂದಲೂ ಕೂಡ ಬೀರಪ್ಪನವರು, ಎಸ್ ನಂಜುಂಡಯ್ಯನವರು ಮತ್ತು ಇದರಿಂದ ನಮ್ಮ ಲೈಬ್ರರಿಯ ಬಗರಿ ಅವರು ಮತ್ತು ಅಧಿಕಾರಿ ಇದರಲ್ಲಿ ಕೊಲ್ಲೂರು ಮಲ್ಲಪ್ಪನವರು, ಆಮೇಲೆ ನಮ್ಮ ರಾಮಮಂಗಲದ ಹಿರಿಯ ಟಿ ಮರಿಯಪ್ಪನವರು, ಇವ್ರಗಳೆಲ್ಲ ನಾವು ನೆನೆಸ್ಕೊಳ್ತೇವೆ. ಟಿ ನಾಯ್ಕರವ್ರನ್ನ ಎಲ್ಲರೂ ನೆನೆಸ್ಕೊಂಡಂತೆ ಅವರೆಲ್ಲ ಕೆಲಸ ಮಾಡಿಕೊಂಡಂತ ಮುಂದುವರೆದ ಭಾಗವಾಗಿ ದೇವರ ಅರಸರ ಕಾಲದಲ್ಲಿ ನಮಗೆ ಸ್ವಲ್ಪ ಧ್ವನಿ ಬಂತು. ಆ ಧ್ವನಿಯ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವರು ರಾಜಕೀಯ ಪ್ರವೇಶ ಮಾಡಿದ ಮೇಲೆ ಸಿದ್ದರಾಮಯ್ಯನವರು ವಿಶ್ವನಾಥ್ ಅವರು ರೇವಣ್ಣ ಏನಾದರೂ ಒಂದು ಮಾಡ್ತಾರೆ ಅಂತಕ್ಕಂಥ ಮಾತು ರಾಜ್ಯದಲ್ಲಿ ಬಂದಿರತಕ್ಕಂಥದ್ದನ್ನ ನಾನು ಹೇಳೋಕ್ಕೆ ಬಹಳ ಸಂತೋಷ. ಆದರೆ ಅದೇ ಮಾತಿನಲ್ಲಿ ಇವತ್ತೊಂದು ನೋಡಿದೆ, ನಮ್ಮ ಹುಡುಗ ಬರೆದಿದ್ದಾನೆ, ಮುಂದಿನ ಪೀಳಿಗೆಗೆ ನಾಯಕರನ್ನ ತಯಾರು ಮಾಡಿಲ್ಲ ಅಂತ ಕೊರತೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದ್ರ ಯಾರ ಜವಾಬ್ದಾರಿ ಅನ್ನೋದು ಕೂಡ ಇವರಿಂದ ಬರಬೇಕು. ಚಪ್ಪಾಳೆ ತಡ್ತೀರ, ಎಲ್ಲಕ್ಕೂ ಚಪ್ಪಾಳೆ ತಡ್ತೀರ. ಈ ಜವಾಬ್ದಾರಿ ಆಗಿದ್ದ ಇಲ್ವಾ? ಸಿದ್ದರಾಮಯ್ಯನವರ ಕಾಲದಲ್ಲಿ ದೇವರಾಜ ಅರಸು ಬಿಟ್ಟರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸಭೆ ಪ್ರವೇಶ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸಮಯದಲ್ಲೇ. ಆದರೆ ಏನೇನು ಆಗಿದೆ ಅನ್ನೋದನ್ನ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ. ಇವತ್ತಿಗೂ ಕೂಡ ನಮ್ಮ ಚಿಂತನೆ ಮೂರು ರಂಗದಲ್ಲಿ ಬೇಕು. ಒಂದು ಕಡೆ ಅಧಿಕಾರದಲ್ಲಿ ಅಂದರೆ ಶಾಸಕಾಂಗದಲ್ಲಿ ಬೇಕು, ಎರಡನೇದು ಶಾಸಕಾಂಗದಲ್ಲಿ ಬೇಕು, ಮೂರನೇದು ಕಾರ್ಯಾಂಗದಲ್ಲಿ. ಇವೆಲ್ಲ ಕ್ಷೇತ್ರಗಳಲ್ಲಿ ನಾವು ಬಾರದೇ ಇದ್ರೆ ನಾವು ಇನ್ನೂ ಕೂಡ ಮೂರನೇ ಅತಿ ದೊಡ್ಡ ಸಮಾಜ ಅಂತ ಏನು ಹಿಂದುಳಿದ ವರ್ಗದಲ್ಲಿ ಕೇಳ್ಕೊಳ್ತೀವಿ, ದೊಡ್ಡ ಅಣ್ಣ ಅಂತ ಹೇಳ್ಕೊಳ್ತೀವಿ. ಇನ್ನು ಎಷ್ಟು ಪ್ರಾಕಾರಗಳಲ್ಲಿ ನಾವು ಬಂದಿಲ್ಲ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು.